ಹುಡುಗ, ಕನ್ನಡದ ಹುಡುಗ. ನೀವೆಲ್ಲ ಈಗ ಎರಡು ಮೂರು ಸಾಂಗ್ ನೋಡಿದ್ರಿ, ಇವ್ರು ಹೇಳ್ದಂಗಿದೆ ದ ಹಾರ್ಟ್ ಬೀಟ್ ಆಫ್ ದ ಫಿಲ್ಮ್ ಸುಮನ್, ನಮ್ಮ ಸುಮನ್ ಚಿತ್ರದ ಹಾರ್ಟ್ ಬೀಟೇ ಆ ಮ್ಯೂಸಿಕ್, ಆ ಸಾಂಗು. ಅದು ತುಂಬ ಪರ್ಟಿಕ್ಯುಲರ್ ಆಗಿ ನನಗೆ ಫಸ್ಟ್ ರವಿಸಾಗರ್ ಅವರು ಅರ್ಥ ಮಾಡಿಸ್ಬಿಟ್ರು. ಬಿಕಾಸ್ ಸ್ಟೋರಿನ ಕ್ಯಾರಿ ಮಾಡ್ಬೇಕಂದ್ರೆ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ತುಂಬ ಮುಖ್ಯ ಆಗುತ್ತೆ. ಆ ಒಂದು ಫೀಲ್ ಆ ಫಿಲ್ಮ್ ಅಲ್ಲಿ ಯಾವಾಗ ಯಾವಾಗ ಬರುತ್ತೆ ಸಾಂಗ್ಸ್, ಆ ಡೈನಾಮಿಸಮ್ ಮೇಂಟೈನ್ ಮಾಡೋಕ್ಕೆ ಆ ಸಾಂಗ್ಸ್ ತುಂಬ ಮುಖ್ಯ ಆಗುತ್ತೆ. ಫಿಲ್ಮ್ ಅಲ್ಲಿ ಮೂಲತಃ ಐದು ಹಾಡಿದೆ. ಫಸ್ಟ್ ಹಾಡು ನೀವು ಕೇಳಿಸ್ಕೊಂಡ್ರಿ, ನನಗೇನ ನೀನೆ ಅಂತ. ಅದನ್ನ ಹಾಡಿದವರು ನಿಹಾಲ್ತ್ ಅವರು, ಈಗ ಇಂಡಿಯನ್ ಐಡಲ್ ಸೆನ್ಸೇಷನ್ ಆಗಿದ್ದಾರೆ ನಿಹಾಲ್ತ್ ಅವರು, ಮತ್ತೆ ಸಂಗೀತ ರವೀಂದ್ರನಾಥ್ ಅಂತ. ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಬ್ಯೂಟಿಫುಲಿ ಸೂಟೆಡ್ ಟು ದ ಕಾಂಪೋಸಿಷನ್. ಸೆಕೆಂಡ್ ಬಂದು ನೀವು ಆಲ್ರೆಡಿ ಕೇಳಿಸ್ಕೊಂಡ್ರಿ, ಈ ಪರಿಚಯ ಅಂತ, ಒನ್ ಆಫ್ ಮೈ ಫೇವರೇಟ್ಸ್ ಇನ್ ದ ಫಿಲ್ಮ್, ಒನ್ ಆಫ್ ಆಲ್ ಆಫ್ ಅವರ್ ಫೇವರೇಟ್ಸ್ ಇನ್ ದ ಫಿಲ್ಮ್. ಈ ಪರಿಚಯನ ಹಾಡಿದವರು ರಶ್ಮಿ ಧರ್ಮೇಂದ್ರ ಅಂತ, ಅವ್ರು ಇತ್ತೀಚೆಗೆ ಎದೆ ತುಂಬಿ ಹಾಡು ಏನು ಅಲ್ಲಿ ಫೈನಲಿಸ್ಟ್ ಕೂಡ ಆಗಿದ್ದಾರೆ. ಇನ್ನೊಂದು ಹಾಡು ಬಂದು ಈ ಧರಣಿ ಅಂತ ಒಂದಿದೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೂರಲ್ ಕೈಂಡ್ ಆಫ್ ಅ ಸಾಂಗ್ ವಿಚ್ ಇಸ್ ಗಿವನ್ ಅ ವೆರಿ ಮಾಡರ್ನ್ ಟಚ್, ಅದಕ್ಕೂ ಕೂಡ ರಶ್ಮಿ ಧರ್ಮೇಂದ್ರ ಅವರೇ ಹಾಡಿರೋದು. ಈಗ ಇನ್ನೊಂದು ಸಾಂಗ್ ಕೂಡ ನೋಡಿದ್ರಿ ನೀವು, ರಂಬೆ ಅಂತ ಬೆಡಿಗೆ ಅಂತ, ವೆರಿ ಎನರ್ಜೆಟಿಕ್ ಬೀಚ್ ಸಾಂಗ್. ಅದನ್ನ ಹಾಡಿದವರು ತನುಶ್ರೀ ಆರ್ ಅಂತ, ಶಿ ವಾಸ್ ಸರೇಗಮಪ್ಪ ಲಿಟಲ್ ಚಾಂಪ್ಸ್ ಫೈನಲಿಸ್ಟ್, ಈಗ ಚೂರು ದೊಡ್ಡವರು ಆಗಿದ್ದಾರೆ, ಬಟ್ ವೆರಿ ಎನರ್ಜೆಟಿಕ್ಲಿ ಪರ್ಫಾರ್ಮ್ಡ್ ಅಗೇನ್. ಐದನೇ ಸಾಂಗು ಒಂದು ಬಿಟ್ ಸಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಇಟ್ ಇಸ್ ಕಾಲ್ಡ್ ಮಾಯಾವಿ ಯಾಕಾದೆ ನೀನು. ಅದಕ್ಕೆ ಹಾಡಿದವನು ಸದ್ಯಕ್ಕೆ ನಾನೇ, ಬಟ್ ಇಟ್ಸ್ ಫಿಲ್ಡ್ ವಿತ್ ಇಮೋಷನ್, ಇಟ್ಸ್ ಫಿಲ್ಡ್ ವಿತ್ ಅ ಲಾಟ್ ಆಫ್ ಇಮೋಷನ್, ವೆರಿ ಬ್ಯೂಟಿಫುಲಿ ಪೋರ್ಟ್ರೇಟ್ ಬೈ ಆಲ್ ದಿ ಆರ್ಟಿಸ್ಟ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ, ನನಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಕಾಂಗ್ರಾಚ್ಯುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಫಾರ್ ಕಮಿಂಗ್ ಸೋ ಫಾರ್ ಕೋವಿಡ್ ಮಧ್ಯದಲ್ಲೂ. ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಿಗ್ ಬಿಗ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಅಸ್ ಅಂಡ್ ಬೀಂಗ್ ಹಿಯರ್. ನೀವು ಮ್ಯೂಸಿಕ್ನ ಹಿಂಗೆ ನೀವು ಪ್ರಮೋಟ್ ಮಾಡಬೇಕು ಅಂಡ್ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ಆ ಮ್ಯೂಸಿಕ್ ಇಂದಾನೇ ಜನ ಪುನಃ ಥಿಯೇಟರ್ಗೆ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡೋ ಒಂದು ಚಾನ್ಸ್ ಹೆಚ್ಚಾಗುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾ, ಇದು ನನ್ನ ಟೆಕ್ನಿಕಲಿ ರಿಲೀಸ್ ಆಗ್ತಿರೋದು ಮೂರನೇ ಸಿನಿಮಾ ಸರ್, ಯಾಕಂದ್ರೆ ಫಸ್ಟ್ ಸಿನಿಮಾ ನಂದು ಅವಲಕ್ಕಿ ಪವಲಕ್ಕಿ, ಸೆಕೆಂಡ್ ಸಿನಿಮಾ ಸದ್ಯಕ್ಕೆ ಜರ್ಸಿ ನಂಬರ್ 10, ದಿಸ್ ಇಸ್ ಮೈ ಥರ್ಡ್ ಸಿನಿಮಾ ರಿಲೀಸ್ ಆಗ್ತಿರೋದು. ಅಗೇನ್ ಆಸ್ ರವಿ ಸಾಗರ್ ಸರ್ ಸೆಡ್, ಎಲ್ಲ ಕೋವಿಡ್ ಇಂದ ಅಕ್ಯುಮುಲೇಟ್ ಆಗ್ತಾ ಬರ್ತಾ ಇದೆ, ಬಟ್ ಒಂದು ಖುಷಿ ಏನಾಗ್ತಿರೋದಂದ್ರೆ ನಮ್ ಸುಮನ್ ಸಿನಿಮಾ ಆ ಧೈರ್ಯ ಒಂದು ತೋರಿಸಿ ಈಗ ಮುಂದೆ ಬರ್ತಾ ಇದೆ, ಆಡಿಯೋ ಬಿಡುಗಡೆ ಮಾಡ್ತಾ ಇದೆ, ಅದರಿಂದ ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ಯಾ, ಆಲ್ ದ ಸಾಂಗ್ಸ್ ಹ್ಯಾವ್ ಕಮ್ ಔಟ್ ಗ್ರ್ಯಾಂಡ್, ಸೊ ಇನ್ನು ತುಂಬಾ ಸಿನಿಮಾಗಳು ಬರೋದು ಬಾಕಿ ಇದೆ, ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ